ಒಂದೇ ಒಂದು ಮಾತು ಹೇಳಬೇಕು. ಅಪ್ಪು ಸರ್ ಅಂತ ಹೇಳಿದಾಗ ಮೇಡಮ್ ತಮಗೆ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಲ್ಲಿ ಅವ್ರು ಬ್ಯಾಡ್ಮಿಂಟನ್ ಮೇಲೆ ಆಡೋರು ನಾನು ಕೆಳಗಡೆ ಸ್ಕ್ವಾಶ್ ಆಡ್ತಾ ಇದ್ದೆ 14 ವರ್ಷ. ಒಂದಿನ ತುಂಬ ವರ್ಕೌಟ್ ಮಾಡಿದಾಗ ಬ್ಲಾಕ್ಔಟ್ ಆಯ್ತು ನನಗೆ, ಆಲ್ಮೋಸ್ಟ್ ನಮ್ಮ ಗಾನ್ ಅಂತ ಹೇಳು ಆ ಲೆವೆಲ್ ಇತ್ತು. ಮತ್ತೆ ಪ್ರಕಾಶ್ ಬಿಡ್ಕೊಂಡು ಅವ್ರು ಬಂದು ಇಮಿಡಿಯೇಟ್ ಆಗಿ ಎಲೆಕ್ಟ್ರಾನ್ ಎಲ್ಲ ಕೊಟ್ಟು, ಅಪ್ಪು ಸರ್ ಬಂದ್ರೆ ಅವಾಗ ಯಾಕೆ ಸರ್ ಇಷ್ಟೊಂದು ವರ್ಕೌಟ್ ಮಾಡ್ತೀರಾ, ನಿನ್ನೆ ನೈಟ್ ಅಲ್ಲಿ ಕೂತಾಗ ಅದನ್ನೇ ಗಪ್ಪ ಮಾಡ್ಕೊಂತಿದ್ದೆ, ನೀವು ಫಿಟ್ ಆಗಿದ್ದೀರಾ ಇಷ್ಟೊಂದು ವರ್ಕೌಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಪ್ಪು ಸರ್ ಹೇಳಿದ್ರು. ಇವತ್ತಿಗೂ ಐ ಸ್ಟಿಲ್ ರಿಮೆಂಬರ್ ದಟ್ ದಟ್ ಮೂಮೆಂಟ್, ಐ ಸರ್ವೈವ್ ದಟ್ ಡೇ, ಐ ಮಿಸ್ ಅಪ್ಪು ಸರ್, ಥ್ಯಾಂಕ್ ಯು. ಬಹಳ ಅದ್ಭುತವಾದ ಮೆಮೊರೀಸ್ ಈ ಒಂದು ಹೇಳಿದಂತಹ ಇವ್ರಿಗೆ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶಕ್ತಿಯಾಗಿ ಜೊತೆಯಾದ ಅಶ್ವಿನ್ ಮ್ಯಾಮ್ ಎಲ್ರಿಗೂ ಧನ್ಯವಾದ. ಒಂದೇ ಒಂದು ಮಾತು ಹೇಳಬೇಕು, ಅಪ್ಪು ಸರ್ ಅಂತ ಹೇಳಿದಾಗ ಮೇಡಮ್ ತಮಗೆ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಲ್ಲಿ ಅವ್ರು ಬ್ಯಾಡ್ಮಿಂಟನ್ ಮೇಲೆ ಆಡೋರು ನಾನು ಕೆಳಗಡೆ ಸ್ಕ್ವಾಶ್ ಆಡ್ತಾ ಇದ್ದೆ 14 ವರ್ಷ. ಒಂದಿನ ತುಂಬ ವರ್ಕೌಟ್ ಮಾಡಿದಾಗ ಬ್ಲಾಕ್ಔಟ್ ಆಯ್ತು ನನಗೆ, ಆಲ್ಮೋಸ್ಟ್ ನಮ್ಮ ಗಾನ್ ಅಂತ ಹೇಳು ಆ ಲೆವೆಲ್ ಇತ್ತು. ಮತ್ತೆ ಪ್ರಕಾಶ್ ಬಿಡ್ಕೊಂಡು ಅವ್ರು ಬಂದು ಇಮಿಡಿಯೇಟ್ ಆಗಿ ಎಲೆಕ್ಟ್ರಾನ್ ಎಲ್ಲ ಕೊಟ್ಟು, ಅಪ್ಪು ಸರ್ ಬಂದ್ರೆ ಅವಾಗ ಯಾಕೆ ಸರ್ ಇಷ್ಟೊಂದು ವರ್ಕೌಟ್ ಮಾಡ್ತೀರಾ, ನಿನ್ನೆ ನೈಟ್ ಅಲ್ಲಿ ಕೂತಾಗ ಅದನ್ನೇ ಗಪ್ಪ ಮಾಡ್ಕೊತಿದ್ದೆ, ನೀವು ಫಿಟ್ ಆಗಿದ್ದೀರಾ ಇಷ್ಟೊಂದು ವರ್ಕೌಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಪ್ಪು ಸರ್ ಹೇಳಿದ್ರು. ಇವತ್ತಿಗೂ ಐ ಸ್ಟಿಲ್ ರಿಮೆಂಬರ್ ದಟ್ ದಟ್ ಮೂಮೆಂಟ್, ಐ ಸರ್ವೈವ್ ದಟ್ ಡೇ, ಐ ಮಿಸ್ ಅಪ್ಪು ಸರ್, ಥ್ಯಾಂಕ್ ಯು. ಬಹಳ ಅದ್ಭುತವಾದ ಮೆಮೊರೀಸ್ ಈ ಒಂದು ಹೇಳಿದಂತಹ ಇವ್ರಿಗೆ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶಕ್ತಿಯಾಗಿ ಜೊತೆಯಾದ ಅಶ್ವಿನ್ ಮ್ಯಾಮ್ ಎಲ್ರಿಗೂ ಧನ್ಯವಾದ.